ಮಾತಾಡ್ತೀನಿ ನಿಮ್ಗೆ ಮಾತಾಡಿ ನೀವು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ ಮಾತಾಡ್ತೇನೆ. ಹರೀಶ್ 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 ಮಾತಾಡಿ, ಗಲಾಟೆ ಆಮೇಲೆ ನೀವು ಕವರ್ ಮಾಡಿ. ಅಂತ ಯಾವ್ದಕ್ಕೆ ಕೂಡ ನಾವು ಇಬ್ಬರು ಮಾಡ್ತೇನೆ, ಅಂತ ಯಾವ್ದು ತೆಗಿತೇನೆ. ನೀವು ಮಾತಾಡಿ, ಮಾನ್ಯ ಮಾತಾಡಿ. ಅಂತ ಯಾವುದೇ ವಿಚಾರ ಇದ್ರೂ ಕೂಡ ಕರ್ತಿಂದ ತೆಗಿತೇವೆ. ಮುಗಿತು ಮಾತಾಡಿ, ಮಾತಿದ್ದೇನೆ ತೆಗಿತೇನೆ. ಅದನ್ನು ಸನ್ಮಾನ್ಯ ಎಲ್ಲ ಕತೆ ಸೃಷ್ಟಿಸುವಾಗೆಲ್ಲ ಫಸ್ಟ್ ಇದ್ದಾರೆ ನಂಬರ್ ಒನ್ ಕತೆ ಕಟ್ಟುವುದರಲ್ಲಿ. ನೀವು ಹೇಳಿಗ ಮತ್ತೆ ಮಾತಾಡಿ. ಮನೆ ವಿರೋಧ ಪಕ್ಷದ ನಾಯಕರು ನಿಂತ್ಕೊಂಡಿದ್ದಾರೆ, ಮಾತಾಡ್ಬೇಕಾರೆ ನಾನು ಕೊಡುದಿಲ್ಲ ಚಾನ್ಸ್. ನಾನಷ್ಟೇ ಮಾತಾಡ್ತಾರೆ ಮಾತಾಡ್ತಾರೆ. ಅಂತದ್ದೇನಾದ್ರು ಮಾತಾಡ್ತೀನಿ ತೆಗಿತೇನೆ. ಅಂತದ್ ಯಾವ್ದೇ ವಿಚಾರ ಇದ್ರೂ ಕೂಡ ನಾನು ಕಡ್ದಿಂದ ತೆಗಿತೇನೆ. ಅಷ್ಟೇ ಮಾತಾಡಿ. ಅಂತದ್ ಯಾವ್ದೇ ವಿಚಾರ ಇದ್ರೂ ಕೂಡ ಕಡ್ದಿಂದ ತೆಗಿತೇನೆ. ಮಾತಾಡಿ 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 ನೀವು ನೀವು ಮಾತಾಡಿ. ಅಲ್ಲ ಸರ್, ರೆಕಾರ್ಡಿಗೆ ಹೋಗಿದೆ. ಯಾವ್ದೇ ವಿಚಾರ ರೆಕಾರ್ಡ್ ಇದ್ರು ಕೂಡ ಆ ರೆಕಾರ್ಡ್ ತೆಗಿತೇವೆ. ಮಾತಾಡಿ. ತೆಗಿತೀನಿ ಅಂದ್ರಲ್ಲ ರೆಕಾರ್ಡಿಗೆ ಹೋಗಿದ್ದು, ಮತ್ತೇನ್ ಬೇಕೀಗ? ಮಾತಾಡಿ. ಏನ್ ಹೌಸ್ ನಡಿಬಾರ್ದ? ಇದೇ ನಡಿಬೇಕಾ? ರೆಕಾರ್ಡ್ ತೆಗಿತೇವೆ. ಅಂತ ಯಾವ್ದೇ ಅಂತ ಯಾವ್ದೇ ಮಾತನಾಡಿದ್ದಲ್ಲಿ ಅದನ್ನು ತೆಗಿತಾನೆ. ಸನ್ಮಾನ್ಯ ಅಧ್ಯಕ್ಷರೇ, ನಂದಸ್ವಾಮಿ ಸೀಟರ್ ಕುಂತ್ ಮಾತಾಡ್ಬೇಕು. ಬೇಡ, ಹೇಳ್ಬೇಕಲ್ಲಿ ಮಾತಾಡ್ರ ಯಾರು? ಮಂಡ್ಯದವರು ನೀವು ಮಂಗಳೂರು ಅಂತ ಹೇಳಿದ್ರಿ. ನರೇಂದ್ರ ಸ್ವಾಮಿ ಕೂತಲ್ಲಿ ನರೇಂದ್ರ ಸ್ವಾಮಿ ಕೂತಲ್ಲಿ ಚಂದಸಪ್ಪ ನೀವು ಮಾತಾಡಿ. ನೀವು ಮಾತಾಡಿ ಮಾನ್ಯ ಅಧ್ಯಕ್ಷರ. ನೀವು ಮಾತಾಡಿ, ನಾವು ಮಾತಾಡಿ ಅವ್ರು ಕೇಳಿಸ್ಕೊಳ್ಳೋ, ಅವ್ರು ನಿಲ್ಲಿಸ್ತಾರೆ. ನೀವು ಮಾತಾಡಿ ಸನ್ಮಾನ್ಯ ಸ್ವಲ್ಪ ಜೋರು ಮಾತಾಡಿ. ಎಲ್ಲಿಗೆ ಡಿಸೈಡ್ ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಲಿಕ್ಕೆ ಹೇಳಿದಿರಾ? ನಿಮಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ರಾಜ್ಯಪಾಲರ ಭಾಷಣದಲ್ಲಿ ಹೋದ ಬಾರಿ ಕಾಂಗ್ರೆಸ್ನ ನೇತೃತ್ವದ ಈ ಒಂದು ಅಧಿವೇಶನ ಆರಂಭದಲ್ಲಿ ನೀವು ಚರ್ಚೆ ಮಾಡಿದ್ರೆ ಅಜೆಂಡಾ ಪ್ರಕಾರ ಇವತ್ತು ಆಯ್ತು. ಮಾತಾಡಲಿ, ಕಾಂಗ್ರೆಸ್ ಯಾಕೆ ಮಾಡ್ತೀವಿ? ಮಾತಾಡಲಿ ಅವರೊಂದು ನಿಮಿಷ ಆಯ್ತು. ಒಂದು 5-8 ದಿವಸ ಅಲ್ಲ, ಜಾಸ್ತಿ ಇರ್ತಾನಿಲ್ಲ, ಕಷ್ಟ ಆಗ್ತದೆ ಸುಧಾರಿಸುವ. ಮಾತಾಡಿ ಚೆನ್ನ ದಿವಸ. 2023 ರಾಜ್ಯಪಾಲರಿಂದ ಹೇಗೆ ಸುಳ್ಳನ್ನು ಹೇಳಿಸುವಂತ ಕೆಲಸವನ್ನು ಮಾಡ್ತೋ ಕಾಂಗ್ರೆಸ್ಸಿನ ಸರ್ಕಾರ, 2024 ಕೂಡ ಅದೇ ರೀತಿಯ ಸುಳ್ಳಿನ ಸರಮಾಲೆಯನ್ನು ಹೇಳುವಂತ ಕೆಲಸವನ್ನ ಮಾಡಿಸಿದೆ. ಒಂದ್ ಕಡೆ ರಾಜ್ಯಕ್ಕೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಈ ಕಾರ್ಯ ನಡೆದಿದೆ ಅಂತೇಳಿ ನನ್ನ ಭಾವನೆ. ಮಾನ್ಯ ಅಧ್ಯಕ್ಷರೇ, ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 23 ಯಾವ ಯಾವ ಸಂಗತಿಗಳನ್ನ ಹೇಳಿದ್ರು, 5 ಸಂಗತಿಗಳನ್ನು ಮಾತ್ರ ಪದೇ ಪದೇ ಉಲ್ಲೇಖ ಮಾಡೋದ್ರ ಜೊತೆಗೆ ಉಳಿದಂತ 16 ಸಂಗತಿಗಳನ್ನ ಮರೆಮಾಚುವಂತ ಕೆಲಸವನ್ನ ಮಾಡಿದ್ದಾರೆ. ಓಕೆ,
ಐದು ಸಂಘಟನೆಗಳು ಐದು ಯೋಜನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಇನ್ನು ಹತ್ತಾರು ಸಂಘಟನೆಗಳ ಬಗ್ಗೆ ಮೌನ ವಹಿಸಿರುವಂತ ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಹೋದ ಬಾರಿ ಹೇಳಿದ್ರು ಸರ್ವಧರ್ಮ ಸಮಭಾವದ ಬಗ್ಗೆ ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಉಲ್ಲೇಖ ಮಾಡಿದ್ರು. ಯಾರ್ಯಾರು ಅತ್ಯಂತ ಕಡುಬಡವರಿದ್ದಾರೆ ಅವರನ್ನು ಮೇಲೆತ್ತ ಕೆಲಸವನ್ನು ಮಾಡ್ತೇನಂತ ಮಾತನ್ನು ಉಲ್ಲೇಖ ಮಾಡಿದ್ರು ರಾಜ್ಯಪಾಲರು. ನನ್ನ ಸರ್ಕಾರ ಹೀಗೆ ಮಾಡ್ತಾ ಇದ್ದಾರಂತ ಮಾತನ್ನು ಉಲ್ಲೇಖ ಮಾಡಿದ್ರು. ಆದರೆ ಒಂದೇ ಒಂದು ಗುಲ್ಗಂಜಿಯಷ್ಟು ಮೇಲಕ್ಕೆ ತಂದ ಕೆಲಸವನ್ನು ಮಾಡಲಿಲ್ಲ. ಬದಲಾಗಿ ಈ ರಾಜ್ಯವನ್ನ ಸಂಕಷ್ಟಕ್ಕೆ ಈಡು ಮಾಡುವಂತ ಕೆಲಸವನ್ನು ಮಾಡಿದ್ರು. ರಾಜ್ಯದ ರೈತರಿಗೆ ಬರಗಾಲದ ಸಂರಕ್ಷಣೆಗೆ ಸಂಬಂಧಪಟ್ಟಂತ ರೀತಿಯೊಳಗಡೆ ಕಾರ್ಯೋನ್ಮುಖ ಆಗಲಿಲ್ಲ ಸರ್ಕಾರ. ಇದು ರೈತ ವಿರೋಧಿ ಸರ್ಕಾರ ಆಗಿ ಹೊರಗಡೆ ಕಾಣ್ತಾ ಇದೆ. ರೈತರಿಗೆ ಕೊಡಲಿಕ್ಕೆ ಹಣವನ್ನ ಉಪಯೋಗ ಮಾಡ್ತೇನಂತ ಮಾತನ್ನು ಹೆಚ್ಚಾಗಿ ಹೇಳಲಿಲ್ಲ. ಬದಲಾಗಿ 10,000 ಕೋಟಿ ಹಣವನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದಂತ ಮಾತನ್ನ ಉಲ್ಲೇಖ ಮಾಡ್ತೇನೆ. 10,000 ಕೋಟಿ ಹಣವನ್ನ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ, ಆ ಸಮಾಜದ ಅಭಿವೃದ್ಧಿಗೋಸ್ಕರ, ಆ ಮೌಲ್ಯಗಳ ಸಮಾವೇಶದಲ್ಲಿ ಭರವಸೆ ಮಾತನ್ನ ಕೊಟ್ಟು ಬರ್ತಾರೆ. ರೈತದಾತನಿಗೆ ಅನ್ಯಾಯವನ್ನು ಮಾಡೋದ ಜೊತೆಗೆ 2,000 ರೂಪಾಯಿ ಭಿಕ್ಷೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ರಾಜ್ಯ ಸರ್ಕಾರದ ರೈತ ಪರವಾದಂತ ಯೋಜನೆ. ಯಾವುದೇ ಇಲಾಖೆಗೆ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ ನಮ್ಮ ರಾಜ್ಯ ಸರ್ಕಾರ. ಅಭಿವೃದ್ಧಿಹೀನವಾಗಿರುವಂತ ಸರ್ಕಾರ ಯಾವ್ದಾದ್ರು ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ಸಿನ ನೇತೃತ್ವದ ಈ ಕಾಂಗ್ರೆಸ್ಸಿನ ಸರ್ಕಾರ, ಕರ್ನಾಟಕದ ಸರ್ಕಾರ. ಅಭಿವೃದ್ಧಿ ವಿರೋಧಿ ಸರ್ಕಾರವಾಗಿ ಇವತ್ತು ದಿವಸ ನಡ್ಕೊಳ್ತಾ ಇದೆ. ಈ ಹಿಂದಿನ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿತ್ತು, ಯಾವ್ಯಾವ ಎಷ್ಟೆಷ್ಟು ಕೋಟಿ ಹಣವನ್ನ ಮೀಸಲಾಗಿಟ್ಟಿತ್ತು, ಸರ್ಕಾರ ಬಂದ ಕೆಲವೇ ಗಂಟೆಗಳಲ್ಲಿ ಎಲ್ಲವನ್ನೂ ಕೂಡ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ ಈ ಸರ್ಕಾರ. ಇದು ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಕರಿಬೇಕಾ ರಾಜ್ಯಪಾಲರು? ಇದಕ್ಕೆ ಎಲ್ಲ ಒಂದ್ ಕಡೆಗೆ ನನಗೆ ಅನಿಸ್ತಾ ಇರುವಂತದ್ದು, ಮನೆ ಅಧ್ಯಕ್ಷರೇ, ರಾಜ್ಯಪಾಲರು ಮಾತನಾಡಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಮಾತು ಸತ್ಯನೋ ಸುಳ್ಳು ಅಂತ ಗೊತ್ತಾಗುವಂತದ್ದು ಈ ಚರ್ಚೆನಲ್ಲಿ ಎಲ್ಲ ಒಂದ್ ಕಡೆ ಅವರು ಭಾಗವಹಿಸಿದ್ರೆ ಒಳ್ಳೇದಾಗ್ತಿತ್ತೇನೋ ಅಂತ ನನ್ನ ಭಾವನೆ. ಅವರಿರೋದ್ ಒಳ್ಳೇದು ಅಂತ ಅನಿಸ್ಬಿಡುತ್ತೆ ನಮಗೆ. ಯಾಕಂದ್ರೆ ಮುಂದಿನ ಬಾರಿ ಅವರೇ ಬಜೆಟ್ನ ಮುಂಚಿತವಾಗಿ ದಿನಗಳ ಅಧಿವೇಶನದಲ್ಲಿ ಅವ್ರು ಮಾತಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವ್ರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ ಮಾನ್ಯ ರಾಜ್ಯಪಾಲರು. ಆ ಕಾರಣಕ್ಕೋಸ್ಕರ ಈ ಸಂಗತಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. 8 ಬಾರಿ ಸುಳ್ಳನ್ನು ಹೇಳಿಸ್ಬೋದು ಒಂದು ಸರ್ಕಾರ, ಪದೇ ಪದೇ ಸುಳ್ಳು ಹೇಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಂತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ರಾಜ್ಯಪಾಲರು ಇದನ್ನು ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಅವರು ಕೂಡ ಅವಲೋಕನ ಮಾಡಬೇಕಾಗತ್ತೆ. ಹೋದ ಬಾರಿ ನಾನು ಈ ಮಾತುಗಳನ್ನು ಮಾತಾಡಿದ್ದೆ, ನನ್ನ ಸರ್ಕಾರ ಹೇಗೆ ಮಾಡುತ್ತಿದೆ ಅಂತ ಹೇಳಿ, ಈ ಬಾರಿ ಮಾಡಿದೆಯೋ ಇಲ್ಲೋ ಅಂತ ನೋಡಬೇಕಾಗಿರುವಂತಹ ಸಂಗತಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ರಾಜ್ಯಪಾಲರ ಒಂದು ಜವಾಬ್ದಾರಿಯುತವಾದಂತಹ ಕರ್ತವ್ಯ ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ಸಂಗತಿ, ಟೆಂಡರ್ ಕರೆದು ವರ್ಕ್ ಆರ್ಡರ್ ಎಲ್ಲ ಕೊಟ್ಟಿದ್ದಾರೆ, ಕೆಲಸ ಮಾಡಿಕೊಡುದು ಅಂತ ಆದೇಶವನ್ನು ಕೊಡ್ತಾರೆ. ನಾಗರಿಕರ ಪರವಾದಂತಹ ಕಾಮಗಾರಿಗಳು ತಾನೇ ಇದು, ಆ ಕೆಲಸವನ್ನು ಮಾಡಬೇಕಲ್ಲ. ಹೋದ ಬಾರಿ ಸರ್ಕಾರ ಸಿಕ್ಕಾಪಟ್ಟೆ ಸಾಲವನ್ನು ಒರೆಸಿ ಬಿಟ್ಟೋಗ್ಬಿಟ್ಟಿದೆ. ಅದಕ್ಕಿಂತ ಮುಂಚೆ ಇದ್ದಾಗಲೇ ಇದೇ ಪರಿಸ್ಥಿತಿ ಅಲ್ವಾ? ಒಂದು ವ್ಯವಸ್ಥೆ ಭಾಗಗಳು ತಾನೇ ಇದು. ಹೋದ ಬಾರಿ ಸರ್ ಈ ಬಾರಿ ಕಾಂಗ್ರೆಸ್ ಇದೆ, ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿ ಬರುತ್ತೆ, ನೀವು ಮಾಡಿರೋದನ್ನೆಲ್ಲ ತೊಳಿಬೇಕು ತಾನೇ ನಾವು. ಸೊ ಹಾಗಾಗಿ ಈ ರೀತಿಯ ಒಂದು ವರ್ತನೆ ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಬದಲಾವಣೆ ಮಾಡಿಕೊಂಡು ಆ ಆದೇಶವನ್ನು ಹಿಂದಕ್ಕೆ ತಗೊಳ್ಬೇಕಾಗತ್ತೆ. ಭರವಸೆ ಕೊಟ್ಟಿದ್ರು ಬಜೆಟ್ ಅಲ್ಲಿ, ಇಲ್ಲಿ ಇದನ್ನೇನಾದ್ರೆ ಬಜೆಟ್ ಪುಸ್ತಕ ಓದ್ಬಾರಿದ್ರು. ಈ ಬಾರಿ ಬಜೆಟ್ ಮಂಡನೆಗೆ ಹೋಗ್ತಾ ಇದ್ದೇವೆ ನಾವು ಮಹಾನಗರ ಪಾಲಿಕೆಗೆ ಒಂದು ಯೋಚನೆ ನಾವು ಮಾಡಿದ್ದೇವೆ ಮನೆ ಅಧ್ಯಕ್ಷರೇ.
ಹೋದ ಬಾರಿ ಬಜೆಟ್ ಮಂಡನೆ ಬಜೆಟ್ ಮಂಡನೆ ಆದ ನಂತರ ಈ ಬಾರಿ ಬಜೆಟ್ ಮಂಡನೆ ಮಾಡಬೇಕು ಅಂತಾದಾಗ ನಾವು ಅನುಪಾಲನಾ ವರದಿಯನ್ನ ಸಭೆ ಮುಂದೆ ಇಡ್ತೇವೆ. ಅನುಪಾಲನಾ ವರದಿಯನ್ನ ಒಂದು ವರ್ಷದಲ್ಲಿ ಏನೇನೆಲ್ಲ ಮಾಡಿದ್ದೇವೆ, ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಯಾವ್ದನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತ ಮಾತನ್ನ ಆ ಸಭೆ ನಡೆಗಡೆ ಪ್ರಸ್ತಾಪ ಮಾಡ್ತೇವೆ. ವಿತ್ ರೈಟಿಂಗ್ ಡಾಕ್ಯುಮೆಂಟ್ ಅನ್ನ ಸಭೆಯಲ್ಲಿ ಮಂಡನೆ ಮಾಡ್ತೇವೆ, ಅನುಪಾಲನಾ ವರದಿಯನ್ನು ಕೊಡ್ತೇವೆ. ಒಂದು ಮಹಾನಗರ ಪಾಲಿಕೆ ಕೊಡಬಹುದು ಅಂತ ಆದ್ಮೇಲೆ ರಾಜ್ಯ ಸರ್ಕಾರ ಕೊಡೋ ಜವಾಬ್ದಾರಿ ಇದೆಯೋ ಇಲ್ವೋ? ಕೊಡಬೇಕಲ್ಲ. ಏನೂ ಕೊಡದೆ ಈ ಬಜೆಟ್ ಪುಸ್ತಕವನ್ನು ಹೋದ ಬಾರಿ ಕೊಟ್ಟರು, ಈ ಬಾರಿ ನಾಡಿದ 14 ತಾರೀಕು ಮತ್ತೊಂದು ಬಜೆಟ್ ಪುಸ್ತಕವನ್ನೇ ಕೊಡ್ತಾರೆ. ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಸಮಗ್ರವಾದಂತಹ ಅಧ್ಯಯನ ಆಗಬೇಕಲ್ಲ. ಆಗತಾನೆ ರಾಜ್ಯವು ಸ್ವಲ್ಪ ಮುಂದಕ್ಕೆ ಹೋಗುವಂಥದ್ದು. ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಇದು ನನ್ನ ಸಲಹೆ. ಇದು ಸುಮ್ಮನೆ ಹೀಗೆ ಹೇಗೆ ಮಾತಾಡಿ ಹೋಗೋದಕ್ಕಿಂತ ಉಪಯೋಗ ಇದೆ ಅಂತ ನನಗೆ ಅನಿಸಿಲ್ಲ. ನನಗೆ ಅನಿಸಿದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ. ಅನುಪಾಲನಾ ವರದಿಯನ್ನ ಮುಂದಿನ ದಿನಗಳಲ್ಲಿ ಕೊಡುವಂತ ಯೋಚನೆಯನ್ನ, ಯಾಕಂದ್ರೆ ನೀವು ಅನೇಕ ಸಂಗತಿಗಳನ್ನ ಬದಲಾವಣೆ ಮಾಡಲಿಕ್ಕೆ ಹೊರಟಂತ ಮಾನ್ಯ ಅಧ್ಯಕ್ಷರು ನೀವು. ಇದೊಂದು ಇತಿಹಾಸ ಬರೀರಿ ನೀವು, ಇದನ್ನ ಇದೊಂದು ಇತಿಹಾಸನೇ ಆಗಲಿ. ಮೇಲ್ಗಡೆ ನೋಡ್ಲಿಕ್ಕೆ ಅನೇಕರನ್ನ ಕರಿಬೇಕು ಅಂತ ಯೋಚನೆಯನ್ನು ಮಾಡಿದ್ದೀರಿ. ಹೊರಗಡೆ ಅನೇಕ ಸಂಗತಿಗಳನ್ನ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡಿ, ಚರ್ಚೆ ಮಾಡಿ, ನಮ್ಮ ಜೊತೆಗೆ ವಿಶ್ವಾಸದ ಮಾತುಗಳನ್ನು ಆಡಿದ್ದೀರಿ ನೀವು. ಅನುಪಾಲನಾ ವರದಿ ಮಾಡುವಂಥದ್ದು ಈ ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೇದಾಗತ್ತೆ. ಆ ಕಾರಣಕ್ಕೋಸ್ಕರ ಈ ಸಂಗತಿಯನ್ನು ತಮ್ಮೊಂದು ಉಲ್ಲೇಖ ಮಾಡ್ತಾ ಇದ್ದೇನೆ.